ಹಾಯ್ ಫ್ರೆಂಡ್ಸ್ ಐಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಆರ್ಟಿಕಲ್ ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರು ನಡುವೆ ವ್ಯತ್ಯಾಸ ತಿಳ್ಕೊಳ್ಳೋಣ ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಸಿ ನೀವು ಓದಿರ್ತೀರ ಮೂಲಭೂತ ಹಕ್ಕಲ್ಲಿ ಫಂಡಮೆಂಟಲ್ ರೈಟ್ಸಲ್ಲಿ ಬರ್ತಕ್ಕಂಥದ್ದು ಆರ್ಟಿಕಲ್ ಮೂವತ್ತೆರಡು ವಿಧಿ ಮೂವತ್ತೆರಡು ಆದರೆ ಇನ್ನೂರು ಇಪ್ಪತ್ತಾರು ವಿಧಿ ಇದೆಯಲ್ಲ ಇದು ಫಂಡಮೆಂಟಲ್ ರೈಟ್ ಅಲ್ಲ ತಿಳ್ಕೊಬೇಕು ಮೂಲಭೂತ ಹಕ್ಕಲ್ಲ ಆದರೆ ಈ ಎರಡು ವಿಧಿ ಅನ್ವಯ ನಾವೇನು ಮಾಡೋದು ಮೂಲಭೂತ ಹಕ್ಕು ಉಲ್ಲಂಘನೆ ಉಲ್ಲಂಘನೆಯನ್ನರಾಗಿದ್ದರೆ ಹೈಕೋರ್ಟಲ್ಲಿ ರಿಟ್ ಸಲ್ ತರ ರಿಟ್ನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡರೂ ಸಲ್ಲಿಸ್ಬೋದಾಗಿದೆ ಅಲ್ವಾ ಇನ್ನೂರು ಇಪ್ಪತ್ತಾರು ಅಡೀಲಿ ನಾವು ಹೈಕೋರ್ಟಲ್ಲಿ ರಿಟ್ ಅರ್ಜಿ ಸಲ್ಸ್ಕೋಬೋದು ಮೂವತ್ತೆರಡು ಅಡಿಯಲ್ಲಿ ಕೂಡ ಸಲ್ಲಿಸ್ಬೋದು ಸೊ ದಟ್ ಹೈಕೋರ್ಟ್ ಏನು ಮಾಡುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅದೇನೋ ನಮಗೆ ಮೂಲಭೂತ ಹಕ್ಕಿಂದ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅದು ನಿರ್ದೇಶನ ಕೊಡ್ತಕ್ಕಂಥದ್ದು ಸೊ ಈಗ ಇದೆರಡಕ್ಕೂ ಡಿಫ್ರೆನ್ಸ್ ಏನು ಹಾಗಾದರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಈ ಆರ್ಟಿಕಲ್ ಮೂವತ್ತೆರಡು ಯಾವ ಅಡಿಲಿ ಬರುತ್ತೆ ನಿಮಗೆ ಗೊತ್ತಿದೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕು ಆರಲ್ಲಿ ಸಂವಿಧಾತ್ಮಕ ಪರಿಹಾರೋಪಾಯದ ಹಕ್ಕು ಅಂತಕ್ಕಂಥ ಅಂದರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಏನು ಕರಿತೀವಿ ಅದರಲ್ಲಿ ಬರ್ತಕ್ಕಂಥ ಮೂವತ್ತೆರಡರಿಂದ ಮೂವತ್ತೈದು ಹಕ್ಕುಗಳೇನಿದೆ ವಿಧಿಗಳು ಅಲ್ಲಿ ಮೂವತ್ತೆರಡಿಂದು ಈ ರಿಟ್ ಅರ್ಜಿಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಅರ್ಥ ಆಯ್ತಾ ಫೈನ್ ಸೊ ಇಲ್ಲಿ ರಿಫ್ಟ್ ವ್ಯಾಪ್ತಿಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಮತ್ತೆ ಈ ಮೂವತ್ತೆರಡನೇ ವಿಧಿ ಏನು ಹೇಳತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಫಸ್ಟು ಆಮೇಲೆ ಇನ್ನೂರು ಇಪ್ಪತ್ತಾರನೇ ವಿಧಿ ಏನು ಹೇಳುತ್ತೆ ತಿಳ್ಕೊಬೇಕಾಗುತ್ತೆ ಆಮೇಲೆ ಇದೆರಡು ಡಿಫ್ರೆನ್ಸ್ನ ನಾವು ನೋಡಬೇಕಾಗತ್ತೆ ಓಕೆ ಫೈನ್ ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ಅನ್ನ ಅಕಾಡೆಮಿ ಇಲ್ಲಿ ಮೂವತ್ತು ಪ್ಲಸ್ ಎಜುಕೇಟರ್ ಇರ್ತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಹೈದರಾಬಾದ್ ಮತ್ತು ಡೆಹಲಿ ಮಾದರಿಯ ಬೋಧನಾ ವಿಧಾನ ನಿಮಗೆ ಸಿಗ್ತಕ್ಕಂಥದ್ದು ಪ್ಲಸ್ ಕೋರ್ಸಸ್ ನೀವು ಆ್ಯಕ್ಸಸ್ ಮಾಡಿದ್ರೆ ಪರ್ ಡೇ ನಿಮ್ಗೆ ಹದಿನೆಂಟು ರೂಪಾಯಿ ಬೀಳುತ್ತೆ ಮತ್ತು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ಗಳು ಸಿಗ್ತವೆ ನೀವು ಮನೇಲೇ ಕೂತ್ಕೊಂಡು ಮೊಬೈಲಲ್ಲಿ ಈ ಒಂದು ಕೋರ್ಸಸ್ನ ಆ್ಯಕ್ಸಸ್ ಮಾಡ್ಬೋದು ಇದು ಎಲ್ಲ ರೀತಿ ಆಗಿರ್ತಕ್ಕಂಥ ಕೆ ಎ ಎಸ್ ಆಗಿರ್ಬೋದು ಅಥವಾ ಎಫ್ ಡಿ ಎ ಆಗಿರ್ಬೋದು ಅಥವಾ ಪಿ ಎಸ್ ಐ ಆಗಿರ್ಬೋದು ಎಲ್ಲ ಎಕ್ಸಾಮ್ಸ್ಗಳಿಗೂ ಬೇರೆ ಬೇರೆ ಸ್ಟ್ರಕ್ಚರ್ ಕೋರ್ಸ್ ಇರುತ್ತೆ ನೀವು ಯಾವುದೇ ಎಕ್ಸಾಮ್ ಕೂಡ ಆಕ್ಸೆಸ್ ಮಾಡ್ಬೋದು ಸೊ ಇದ್ರದ್ದು ರೇಟ್ಸ್ ನೀವು ನೋಡಬೇಕಂದ್ರೆ ಪರ್ ಮಂತ್ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸಿಕ್ಸ್ ಮಂತ್ಸ್ಗೆ ತೊಗೊಂಡ್ರೆ ನಿಮಗೆ ಪರ್ ಮಂತ್ ನೈನ್ ತರ್ಟಿ ತ್ರೀ ರುಪೀಸ್ ಬೀಳುತ್ತೆ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಪರ್ ಮಂತ್ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಸೊ ಇದ್ರ ಡೀಟೇಲ್ ನಾನು ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ ಲರ್ನಿಂಗ್ ಆ್ಯಪ್ ಅಂತಿದೆ ಅನ್ ಅಕಾಡೆಮಿತು ಅಲ್ಲಿ ನೀವು ಇದನ್ನ ಮಾಡಬೇಕಾಗುತ್ತೆ ಮತ್ತು ಇದು ಇ ಎಮ್ ಐ ಆಪ್ಷನ್ಸ್ ಕೂಡ ಇರೋದ್ರಿಂದ ನಿಮಗೆ ಜಾಸ್ತಿ ಮಂತ್ಕ್ಕೂ ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡ್ರು ಕೂಡ ನಿಮಗೆ ಇ ಎಮ್ ಐ ಮುಖಾಂತರ ಪೇ ಮಾಡ್ತಾ ಹೋಗ್ಬೋದು ಜೊತೆಗೆ ನಿಮಗೆ ಇಲ್ಲಿ ಇದಕ್ಕೆ ರೇಟ್ ಏನಿದೆ ಇದಕ್ಕಿಂತ ಕಮ್ಮಿ ಕೂಡ ಸಿಗುತ್ತೆ ಈ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅಪ್ಲಿಕಬಲ್ ಆಗುತ್ತೆ ನೀವು ಪುನೀತ್ ಲೈವ್ ಅಂತಕ್ಕಂಥ ಒಂದು ನಾವು ಒಂದು ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಈ ರೆಫ್ರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಇದೊಂದು ಸಿಗ್ತಕ್ಕಂಥದ್ದು ಮತ್ತೆ ಕೆ ಎಸ್ ಫಿಲಮ್ಸ್ ಟು ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಬಿಟ್ಟಿದ್ದಾರೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಬಹುದು ಅದಕ್ಕೂ ನೀವು ಬೇಕಾದ್ರೆ ಈ ನನ್ನ ರೆಫರಲ್ ಕೋಡ್ ಯೂಸ್ನ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಓಕೆ ಫೈನ್ ಸೊ ಈಗ ನಾವು ಆರ್ಟಿಕಲ್ ವಿಧಿ ಮೂವತ್ತೆರಡು ಆರ್ಟಿಕಲ್ ತರ್ಟಿ ಟು ಬಗ್ಗೆ ಮಾತಾಡೋಣ ಸಂವಿಧಾತ್ಮಕ ಪರಿಗಾರಗಳ ಹಾಕು ಫಸ್ಟ್ ಆರ್ಟಿಕಲ್ ತರ್ಟಿ ಟು ತಿಳ್ಕೊಳ್ಳೋಣ ಸ್ನೇಹಿತರೆ ಓಕೆ ಸೊ ಬೇಸಿಕ್ ನೋಡಿ ಈ ಮೂವತ್ತೆರಡನೇ ವಿಧಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಪರಿಹಾರ ಹಕ್ಕು ಅಂತ ಕೂಡ ಹೇಳಿದ್ದಾರೆ ಭಾರತದ ಸಂವಿಧಾನ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ ಜೊತೆಗೆ ಸಂವಿಧಾನದ ಜೀವಾಳ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾಕಂದರೆ ನೀವೇನು ಮೂಲಭೂತ ಹಕ್ಕುಗಳು ಓದಿರ್ತೀರ ನಾನು ಇದಕ್ಕೆ ಮೂಲಭೂತ ಹಕ್ಕುಗಳಿಗೆ ಜಾಸ್ತಿ ಡೀಟೇಲ್ ನಿಮಗೆ ಹೋಗೋಕೆ ಸ್ನೇಹಿತರೆ ನನ್ನ ಕಾನ್ಸಂಟ್ರೇಷನ್ ಈ ವಿಡಿಯೋದಲ್ಲಿ ಮೂವತ್ತೆರಡನೇ ವಿಧಿ ಮತ್ತೆ ಇನ್ನೂರ ಇಪ್ಪತ್ತಾರನೇ ವಿಧಿ ಮತ್ತು ಅದೆರಡಿನ ವ್ಯತ್ಯಾಸ ಏನು ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ ಎಷ್ಟೊಂದು ತಪ್ಪು ಮಾಡ್ತೀರಾ ಎಕ್ಸಾಮಲ್ಲಿ ಕೇಳಿದಾಗ ಸೊ ಇವನ್ ನಿಮಗೆ ಕೆ ಎಸ್ ಮತ್ತು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದ್ರೆ ಆನ್ಸರ್ ರೈಟಿಂಗ್ಲೂ ಕೇಳಬಹುದು ವಾಟ್ ಇಸ್ ದ ಅದೆರಡ ನಡುವಿನ ವ್ಯತ್ಯಾಸ ಮತ್ತು ಅನಾಲಿಸಿಸ್ ಮಾಡಿ ಅಂತ ಕೂಡ ಕೇಳ್ಬೋದು ಸೊ ಅದರಿಂದ ವೆರಿ ಇಂಪಾರ್ಟೆಂಟು ಸೊ ಇಲ್ಲಿ ಮೂಲಭೂತ ಹಕ್ಕಲ್ಲಿ ನೀವೇನಿದೆ ಯಾವುದೇ ಆದರೂ ಉಲ್ಲಂಘನೆ ಹೋದರೆ ನೀವು ಕೋರ್ಟ್ಗೆ ಹೋಗ್ತೀರಾ ಆ ಕೋರ್ಟು ಈ ಉಲ್ಲಂಘನೆ ಆಗಿರೋ ವಿರುದ್ಧ ಏನು ಮಾಡುತ್ತೆ ಅನ್ನು ಹೊರಡಿಸುತ್ತೆ ಅಲ್ವಾ ಫೈನ್ ಸೊ ಈ ರಿಟ್ ಅಂತಂದ್ರೆ ಏನು ಅಂದರೆ ರಿಟ್ ಅಂತಂದ್ರೆ ಏನಿಲ್ಲ ಇಂಗ್ಲೀಷಲ್ಲಿ ನಾವು ರಿಟ್ಸ್ ಅಂದರೆ ಕನ್ನಡದಲ್ಲಿ ವಿಶೇಷ ಆಜ್ಞೆಗಳು ಅಂತ ಬರುತ್ತೆ ಸೊ ಇಲ್ಲಿ ಇದರಲ್ಲಿ ಐದು ವಿಧವಾಗಿರ್ತಕ್ಕಂಥ ರಿಟ್ಸ್ಗಳಿವೆ ವಿಶೇಷ ಆಜ್ಞೆಗಳಿವೆ ಸೊ ಅದನ್ನು ನೋಡ್ಕೊಂಡು ನೋಡ್ಬೋಣ ಫಸ್ಟು ಸೊ ಆಮೇಲೆ ಡಿಫ್ರೆನ್ಸ್ಗೆ ಹೋಗೋಣ ಆಯಿತಾ ಸಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇಲ್ಲಿ ಜಾಸ್ತಿ ನಾನು ಟೈಮ್ ತಗೊಳ್ಳೋಲ್ಲ ಆ ಐದು ಟೈಪ್ನ ಹೇಬಸ್ ಕಾರ್ಪಸ್ ಮ್ಯಾಂಡಮಸ್ ಸರ್ಚಿಯೋರೈ ಪ್ರೊಹಿಬಿಷನ್ ಕ್ಯೋ ಅಂದರೆ ಬಂದಿ ಪ್ರತ್ಯಕ್ಷೀಕರಣ ಪರಮಾದೇಶ ಉತ್ಪ್ರೇಕ್ಷಣಾಲೇಖ ಪ್ರತಿಬಂಧಕ್ಕಾಗ್ನೆ ಕೋ ಸಿ ನಾನು ಇದರಲ್ಲಿ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಜಸ್ಟ್ ನೀವು ಓದಿರ್ತೀರಾ ಬಟ್ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ಆಗುತ್ತೆ ಒಂದು ರೀತಿ ರಿವಿಷನ್ ಆದಂಗೆ ಆಗುತ್ತೆ ಸೊ ಬಂದಿ ಪ್ರತ್ಯಕ್ಷೀಕರಣ ಅಂದ್ರೇನು ಹೇಬಸ್ ಕಾರ್ಪಸ್ ಏನು ಸೊ ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಯಾರನ್ನಾರು ಅರೆಸ್ಟ್ ಮಾಡಿದ್ರೆ ನಿಮ್ಮ ಅರೆಸ್ಟ್ ಮಾಡಿರೋ ಒಂದು ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಪ್ರಾಧಿಕಾರ ಅಂದರೆ ನೀವು ಒಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕು ಅಂತೇಳಿ ಅರ್ಥ ಸೊ ಬಂದಿ ಪ್ರತ್ಯಕ್ಷ ಅಂದ್ರೆ ಅಂದರೆ ದೇಹವನ್ನು ಹಾಜರುಪಡಿಸು ಅಂತ ಅರ್ಥ ಓಕೆ ಸೊ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾರನ್ನ ಅರೆಸ್ಟ್ ಮಾಡಿರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಮಾಡಬೇಕು ಇಲ್ಲಾಂದ್ರೆ ನೀವು ಅದಕ್ಕೆ ಕೇಸ್ ಕೂಡ ಹಾಕ್ಬೋದು ನನ್ನ ಒಂದು ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಈ ಆಜ್ಞೆ ಸಾರ್ವಜನಿಕ ಪ್ರಾಧಿಕಾರ ಮತ್ತು ಖಾಸಗಿ ವಿರುದ್ಧ ಈ ಆಜ್ಞೆ ಹೊರಡಿಸಬಹುದಾಗಿದೆ ಓಕೆ ಯಾರ್ಯಾರ ವಿಧ ಹೊರಡಿಸ್ಬೋದು ಸಾರ್ವಜನಿಕ ಪ್ರಾಧಿಕಾರ ಮತ್ತು ಖಾಸಗಿ ವ್ಯಕ್ತಿಗಳ ವಿಧ ಆದರೆ ಈ ಆಜ್ಞೆನ ಶಾಸಕಾಂಗ ಅಥವಾ ನ್ಯಾಯಾಂಗ ಉಲ್ಲಂಘನೆ ಮಾಡಿರ್ತಾರಲ್ಲ ಅವ್ರ ವಿರುದ್ಧ ಹೊರಡ್ಸಕ್ಕಾಗಲ್ಲ ಅಂದ್ರೆ ಅರ್ಥ ಏನು ನಮ್ಮ ಶಾಸಕಾಂಗಕ್ಕೆ ಗೌರವ ಕೊಟ್ಟಿದ್ದ ಅಂದರೆ ಅಗೌರವ ತೋರಿಸಿದ್ರೆ ಅಥವಾ ಪಾಲಿಸದೇ ಇದ್ರೆ ಅಥವಾ ನ್ಯಾಯಾಂಗದಲ್ಲಿ ಏನಾರು ತೀರ್ಪು ಬಂದು ಅದನ್ನು ಪಾಲಿಸದೇ ಇದ್ರೆ ಸೊ ಅಂಥವ್ರಿಗೆ ವಿರುದ್ಧ ಈ ರಿಟ್ಸ್ ಕೊಡೋಲ್ಲ ಈ ರಿಟ್ ಅರ್ಥ ಏನು ಅಂತಂದರೆ ಸೊ ಅವ್ರನ್ನ ಬಿಡಿ ಅಂತ ಅರ್ಥ ಅಂದರೆ ನೀವು ತಪ್ಪು ಮಾಡಿದಿರ ಅದರಿಂದ ಈ ರಿಟ್ಟು ಹೊರಡಿಸ್ತಕ್ಕಂಥದ್ದು ಉದ್ದೇಶ ಅವ್ರಿಗೆ ಅದರಿಂದ ಮುಕ್ತಿ ಕೊಡಬೇಕು ಅಂತೇಳಿ ಸೊ ಈ ಒಂದು ಎರಡು ಇದೆಯಾ ಎರಡು ಮೂರು ಪಾಯಿಂಟ್ಸ್ ಇದೆಯಲ್ಲ ಅಂದರೆ ಸಕ್ಷಮ ನ್ಯಾಯದ ಬಂಧನಕ್ಕೆ ಒಳಪಟ್ಟಲ್ಲಿ ಅಂದರೆ ನ್ಯಾಯಾಲಯನೇ ಬಂದಿ ಮಾಡೋಕ್ಕೆ ಅಂತ ಹೇಳಿರುತ್ತೆ ಸೊ ಅದಕ್ಕೆ ನಂಗೆ ನ್ಯಾಯಾಲಯ ಬಂದಿ ಮಾಡಿದೆ ಅಂತ ರಿಟ್ ಕೊಡೋಕ್ಕಾಗಲ್ಲ ಯಾಕಂದರೆ ನ್ಯಾಯ ನ್ಯಾಯಾಲಯ ಯಾವಾಗ ಬಂದಿ ಮಾಡಿ ಅಂತ ಹೇಳುತ್ತೆ ನೀವೇ ಅದರ ತಪ್ಪು ಮಾಡಿದ ಸಾಬೀತಾಗಿದ್ರೆ ಅಲ್ವಾ ಸೊ ಇಲ್ಲಿ ಏನೂ ತಪ್ಪು ಮಾಡಿದೆ ನಿಮ್ಗೆ ಇಲ್ಲದೆ ಬಂಧಿಸಿದ್ರೆ ನೀವು ಇನ್ನೂ ತಪ್ಪು ಮಾಡಿದ್ದಾರೋ ಅಂತ ಇನ್ನೂ ಕೋರ್ಟಲ್ಲಿ ತೀರ್ಮಾನ ಆಗಿಲ್ಲ ಅಂದರೆ ಈ ರಿಟ್ನ ಹೊಡಿಸ್ಬೋದು ಇದು ನಿಮಗೆ ಮೂಲಭೂತ ಹಕ್ಕುಗಳಲ್ಲಿ ನೋಡಿರ್ತೇವೆ ವಾಕ್ ಮತ್ತು ಸ್ವತಂತ್ರದ ಸ್ವಾತಂತ್ರ್ಯ ಅದ ಒಂದು ಏನು ಮೂಲಭೂತ ಹಕ್ಕುಗಳಿದೆ ವಿಧಿಗಳು ಆ ಆಂಡ್ರಲ್ಲಿ ನೀವು ಓದಿರ್ತೀರ ಫೈನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ ನೆಕ್ಸ್ಟು ಮ್ಯಾಂಡಮಸ್ ಪರಮಾದೇಶ ಸೊ ಪರಮಾದೇಶ ಅಂತಂದ್ರೆ ಏನು ಅಂದರೆ ಏನಿಲ್ಲ ಈಗ ಯಾವ್ದಾದ್ರು ಸಾರ್ವಜನಿಕ ಸಂಸ್ಥೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಅಂದ್ರೆ ಖಾಸಗಿ ಸಂಸ್ಥೆ ಬಿಟ್ಟು ಕೆಳ ನ್ಯಾಯಾಲಯ ನ್ಯಾಯಾಧೀಕರಣ ಯಾವ್ದಾರ ಆಗಿದ್ರು ಕೂಡ ಅವ್ರೇನಾದರೂ ನಿಮ್ಮ ಒಂದು ಏನಾದ್ರು ಹೋಗಿರ್ತೇನೆ ನಿಮ್ಮ ಕೆಲಸ ಮಾಡಕ್ಕೆ ಅದು ಮಾಡಲಿಲ್ಲ ಅಂದಾಗ ಈ ಒಂದು ರಿಟ್ನ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೊರಡಿಸುತ್ತೆ ಮೂವತ್ತೆರಡು ಅಡಿಯಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈ ರಿಟ್ನ ಹೊರಡಿಸಿದ್ರೆ ಇನ್ನೂರ ಇಪ್ಪತ್ತಾರನೇ ಅಡಿಯಲ್ಲಿ ಹೈಕೋರ್ಟ್ ಹೊರಡಿಸುತ್ತೆ ಈ ರೀ ಅಂದ್ರೆ ಅರ್ಥ ಏನು ಅಂದರೆ ಈಗ ಶಾಸನಾತ್ಮಕವಾಗಿ ಕಾನೂನಾತ್ಮಕವಾಗಿ ಅವ್ರಿಗೊಂದು ಕೆಲಸ ಇರುತ್ತೆ ಸಾರ್ವಜನಿಕ ಸಂಸ್ಥೆಗಳಂದ್ರೆ ನಿಮ್ಗೆ ಗೋರ್ಮೆಂಟ್ ಆಫೀಸ್ಗಳಲ್ಲಾಗಿರ್ಬೋದು ನ್ಯಾಯಾಲಯದಲ್ಲಿ ಸೊ ನೀವು ಹೋಗಿ ಮಾಡ್ಕೊಡಿ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ಮಾಡಿಲ್ಲ ಅಂದ್ರೆ ನೀವು ಕೋರ್ಟ್ಗೆ ಅರ್ಜಿ ಸಲ್ಲಿಸ್ಬೋದು ಓಕೆ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು ಆ ಒಂದು ಕಾನೂನಿನ ಅಡಿಯಲ್ಲಿರಬೇಕು ನೀವು ಏನೋ ಸಲ ಕೇಳಿರ್ತೀರಲ್ಲ ಏನಾರು ಒಂದು ಕೇಳಿರ್ತೀರಾ ಅಥವಾ ಈ ಕೆಲಸ ಆಗಬೇಕು ಆಯಿತಾ ಒಂದು ಅರ್ಜಿ ಕೊಟ್ಟಿರ್ತಾರೆ ಆ ಅರ್ಜಿ ಕಾನೂನು ಅಡಿಲಿ ಇರಬೇಕು ಅವಾಗ ಅವರು ಕಾನೂನು ಅಡಿ ಇದ್ದು ಶಾಸನಾತ್ಮಕವಾಗಿ ಮತ್ತು ಲಾಲ್ ಇದ್ದು ಅವ್ರು ಮಾಡಲಿಲ್ಲ ಅಂದ್ರೆ ಈ ರಿಟ್ನ ಓಡಿಸ್ಬೋದು ಅಕಸ್ಮಾತ್ ಅವರ ಅಂಡ್ರಲ್ಲಿ ಅವ್ರ ಜುಡಿಶನ್ ಆ ಕೆಲಸ ಮಾಡಕ್ ಬರಂಗಿಲ್ಲ ಅಂದಾಗ ಕಾನೂನಿನ ಮುಖಾಂತರ ಆ ಕಾನೂನಲ್ಲಿ ಆ ಒಂದು ಕೆಲಸ ಇಲ್ಲ ಅವರ ಅಡಿಲಿ ಅಂತಂದಾಗ ಇದನ್ನ ಓಡಿಸೋಕ್ಕಾಗಲ್ಲ ಇದು ವೆರಿ ಇಂಪಾರ್ಟೆಂಟ್ ಇದು ಖಾಸಗಿ ವ್ಯಕ್ತಿಗಳ ವಿರುದ್ಧ ಓಡಿಸೋಕ್ಕಾಗಲ್ಲ ಯಾಕೆಂದರೆ ಖಾಸಗಿ ಕಂಪ್ನಿಗಳಲ್ಲಿ ವ್ಯಕ್ತಿಗಳು ಅವ್ರದೇ ಆದ ಕಂಪ್ನಿ ರೂಲ್ಸ್ ಇರುತ್ತೆ ಅದರಿಂದ ಆ ಒಂದು ರೂಲ್ಸ್ ಪ್ರಕಾರ ಅವ್ರು ನೆಕ್ಸ್ಟ್ ಉತ್ಪ್ರೇಕ್ಷಣಾ ಲೇಖ ಅಂದ್ರೆ ಸೆರಟಿಯೋ ರೈ ಅಂತ ಕರೀತಾರೆ ಈ ಸೆರಟಿಯೋ ರೈ ಉತ್ಪ್ರೇಕ್ಷಣಾ ಲೇಖ ಅಂತಂದ್ರೇನು ಇಲ್ಲಿ ಅದಕ್ಕೂ ಮತ್ತು ಪ್ರತಿಭದನಕ್ಕಾಗ್ನೆ ಇದೆಯಲ್ಲ ಅದೆರ್ಡಕು ಡಿಫ್ರೆನ್ಸ್ ತಿಳ್ಕೋಬೇಕಾಗತ್ತೆ ನೀವು ಸೊ ಉತ್ಪ್ರೇಕ್ಷಣ ಲೇಖ ಏನಿಲ್ಲ ಕೆಳ ನ್ಯಾಯಾಲಯದಲ್ಲಿ ಏನಾದರೂ ದಾವೆ ಪ್ರಕರಣಗಳನ್ನು ಹೈಕೋರ್ಟ್ ನನಗೆ ವರ್ಗಾಯಿಸ್ಕೊಡು ಅಥವಾ ಸುಪ್ರೀಂ ಕೋರ್ಟ್ ನನಗೆ ವರ್ಗಾಯಿಸ್ಕೊಡು ಅನ್ನೋದೇ ಉತ್ಪ್ರೇಕ್ಷಣ ಲೇಖ ಆಯ್ತಾ ಇಲ್ಲಿ ಇನ್ನೊಂದು ಏನೋ ಒಂದರ ಪಾಯಿಂಟು ಇಲ್ಲೇನಾದ್ರು ಆ ಕೆಳ ನ್ಯಾಯಾಲಯಗಳು ದೋಷಪೂರಿತ ತೀರ್ಪು ಕೊಟ್ಟಿದ್ರೆ ತಮ್ಮ ವ್ಯಾಪ್ತಿಯನ್ನು ಮೀರಿದರೆ ಆವಾಗ ಕೂಡ ಇದನ್ನು ಕೆಳ ನ್ಯಾಯಾಲಯಗಳಿಗೆ ಹೊರಟಿಸ್ತಕ್ಕಂಥದ್ದು ಸೊ ಇದು ಪ್ರತಿಬಂಧಕ್ಕಾಗನೇ ಇದೆ ನೋಡಿ ಪ್ರೊಹಿಬಿಷನ್ ಅಂತಕ್ಕಂಥದ್ದು ಇದು ಕೂಡ ಅದೇ ಕೆಲಸ ಕೆಳ ನ್ಯಾಯಾಲಯಗಳು ತಮ್ ದೋಷ್ ಏನಾದರೂ ತಮ್ಮ ವ್ಯಾಪ್ತಿ ಮೀರಿ ಏನಾದ್ರು ಆದೇಶ ಮಾಡಿದರೆ ಅಂದರೆ ಯಾವ್ದಾದ್ರು ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ ಈಗ ಡಿಸ್ಟಿಕ್ ಕೋರ್ಟ್ಗಳಿರುತ್ತೆ ಅವ್ರಿಗೆ ಇಷ್ಟೇ ವಿಧಿ ಶಿಕ್ಷೆ ವಿಧಿಸುವಷ್ಟು ಏನಿರುತ್ತೆ ಅವ್ರಿಗೆ ಒಂದು ಒಂದು ಫ್ರೇಮ್ ವರ್ಕ್ ಇರುತ್ತೆ ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಆಯ್ತಾ ಗಲ್ಲು ಶಿಕ್ಷೆ ಕೊಡೋಂಗಿಲ್ಲ ಅಂತ ಇರುತ್ತೆ ಬರೀ ಜೀವಾವಧಿ ಶಿಕ್ಷೆ ಅಂತಿರುತ್ತೆ ಅವ್ರು ಗಲ್ಲು ಶಿಕ್ಷೆ ಕೊಟ್ಟರೆ ತಪ್ಪಾಗುತ್ತೆ ಅವಾಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೆಲ ನಾಳೆಗಳಿಗೆ ಕೊಡ್ತಕ್ಕಂಥ ರಿಟ್ಗಳನ್ನ ಹೊಡಿಸತಕ್ಕಂಥ ಉತ್ಪ್ರೇಕ್ಷಣಾ ಲೇಖ ಅಂತ ಹೇಳ್ತಾರೆ ಪ್ರತಿಬಂಧಕಾಗ್ನೆ ಉತ್ಪ್ರೇಕ್ಷಣ ಸೇಮು ಆದರೆ ಇಲ್ಲಿ ಮುಖ್ಯವಾದದ್ದು ಏನು ಅಂದ್ರೆ ಇಲ್ಲಿ ಕೆಳ ನ್ಯಾಯಾಲಯಗಳಿಗೆ ಮಾತ್ರ ಏನು ಕೊಡ್ತಾರೆ ಉತ್ಪ್ರೇಕ್ಷಣಾ ಲೇಖ ಇದೆಯಲ್ಲ ನ್ಯಾಯಾಲಯಗಳಿಗೆ ಮಾತ್ರ ಸೀಮಿತ ಆಗಿರೋದು ಅರ್ಥ ಆಯ್ತಾ ಇಲ್ಲಿ ಪ್ರತಿಬಂಧಕ ಇಲ್ಲಿ ನ್ಯಾಯಾಲಯ ಮತ್ತೆ ಟ್ರಿಬ್ಯುನಲ್ ನ್ಯಾಯಾಧೀಕರಣ ಇದೆಯಲ್ಲ ಅದೆರಡಕ್ಕೂ ಇರ್ತಕ್ಕಂಥದ್ದು ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನ್ ನೋಡ್ಬೇಕು ಅಂತಂದ್ರೆ ಈ ಕಾನೂನು ವ್ಯಾಪ್ತಿಯನ್ನು ಮೀರದೆ ಅಲ್ವಾ ಇದೆರಡೂ ಕಾನೂನು ವ್ಯಾಪ್ತಿಯನ್ನು ಮೀರಿ ಅಂದ್ರೆ ಕೆಲಸ ಮಾಡ್ತೀರಾ ಆ ನ್ಯಾಯಾಲಯಗಳು ಅಥವಾ ಟ್ರಿಬ್ಯುನಲ್ಸ್ ಆದ್ರೆ ಈ ಪ್ರತಿಬಂಧಕ ಏನು ಉತ್ಪ್ರೇಕ್ಷಣಾ ಲೇಖ ವ್ಯತ್ಯಾಸ ಇಷ್ಟೇ ಒಂದು ಇದರಲ್ಲಿ ನ್ಯಾಯಾಧಿಕರಣ ಇದೆ ಇಲ್ಲಿ ಬರೀ ಕೆಳ ನ್ಯಾಯಾಲಯ ಮಾತ್ರ ಇದೆ ಮತ್ತೆ ಇಲ್ಲಿ ನ್ಯಾಯಾಧೀಕರಣ ಮತ್ತೆ ನ್ಯಾಯಾಲಯ ಏನಿದೆ ಇದು ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿದ್ರೆ ಮಾತ್ರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಟ್ನ ಹೊರಡಿಸ್ತವೆ ಆದ್ರೆ ಉತ್ಪ್ರೇಕ್ಷಣಾ ಲೇಖದಲ್ಲಿ ಏನಾಗುತ್ತೆ ಅಂದ್ರೆ ತಮ್ಮ ಕಾರ್ಯವ್ಯಾಪ್ತಿ ಮೀರಿ ಅವರು ತೀರ್ಪು ಕೊಟ್ಟಿದ್ರೆ ಒಂದು ಇನ್ನೊಂದು ತಪ್ಪು ತೀರ್ಪು ಕೊಟ್ಟಿದ್ರೆ ಆಯಿತಾ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ತಮ್ಮ ಕಾರ್ಯವ್ಯಾಪ್ತಿಗೆ ವಿರುದ್ಧವಾಗಿ ಏನಾದ್ರು ತಪ್ಪು ತೀರ್ಪು ಕೊಟ್ಟಿದ್ರೆ ಅದು ನೇನು ನೀವು ಆಯ್ತಾ ತಪ್ಪು ತೀರ್ಪು ಕೊಟ್ಟಿದ್ರೆ ಏನಾಗುತ್ತೆ ದೋಷಪೂರಿತ ರೀತಿಯ ಕಾನೂನು ಚಾಲಿಸಿದ್ರೆ ಅಂತ ನಾವು ಕನ್ನಡದಲ್ಲಿ ಅಚ್ಚಾಕಾರ ಹೇಳೋದಾದ್ರೆ ಸೊ ಅವಾಗ ಈ ಉತ್ಪ್ರೇಕ್ಷಣಾ ಲೇಖದ ಒಂದು ಏನಿದೆ ಈ ಒಂದು ರಿಟ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೆಳನಾಡಿಗೆ ಕೊಡ್ತಕ್ಕಂಥದ್ದು ಸೊ ಇದೆ ಡಿಫ್ರೆನ್ಸ್ ವೆರಿ ಇಂಪಾರ್ಟೆಂಟ್ ಮತ್ತು ಕ್ಯೂ ವಾರೆಂಟು ಅಂದ್ರೆ ಏನಿಲ್ಲ ಸಾರ್ವಜನಿಕ ಒಂದು ಸಂಸ್ಥೆಗಳಲ್ಲಿ ಯಾವ್ದಾರ ವ್ಯಕ್ತಿ ಅನಧಿಕೃತವಾಗಿ ಕೆಲಸವನ್ನು ತೊಗೊಂಡಿದ್ರೆ ಅಂತರ್ ವಿರುದ್ಧ ಹೊಡಿಸ್ತಕ್ಕಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಅವರು ಕ್ಯಾಟಗರಿ ಆಗಿರ್ಬೋದು ಕ್ಯಾಸ್ಟ್ ಆಗಿರ್ಬೋದು ಏಜ್ ಆಗಿರ್ಬೋದು ಸರ್ಟಿಫಿಕೇಷನ್ ಆಗಿರ್ಬೋದು ಡೂಪ್ಲಿಕೇಶನ್ ಸುಳ್ಳು ಹೇಳಿ ಮಾಹಿತಿ ಕೊಟ್ಟು ಹೋಗಿರಿದ್ರೆ ಅಂತರ್ ವಿರುದ್ಧ ಕೊಡ್ತಕ್ಕಂಥ ವಾರೆಂಟ್ನ ಅಥವಾ ಈ ಒಂದು ರಿಟ್ನ ಕೋ ಅಂತ ಕರಿತೀವಿ ಸೊ ಇದು ಮುಖ್ಯವಾಗಿ ಇದೆಲ್ಲ ಏನು ಅಂತಂದ್ರೆ ಇದು ಏನಕ್ಕೆ ಹೇಳಿದ್ರೆ ಇದು ಆರ್ಟಿಕಲ್ ಎರಡು ಅಡಿಯಲ್ಲೂ ಕೂಡ ಇದು ಸುಪ್ರೀಂ ಕೋರ್ಟ್ ಹೊರಡ್ಸ್ತಕ್ಕಂಥದ್ದು ಮತ್ತೆ ಹೈಕೋರ್ಟ್ ಕೂಡ ಇನ್ನೂರ ಇಪ್ಪತ್ತಾರನೇ ಆರ್ಟಿಕಲ್ ಅಡಿಲಿ ಈ ಒಂದು ಇದನ್ನು ಹೊರಡಿಸ್ತಕ್ಕಂಥದ್ದು ಸೊ ಅದಕ್ಕೆ ಇದನ್ನ ಬೇಸಿಕ್ ಥಿಂಗ್ಸ್ ನೀವು ತಿಳ್ಕೊಂಡಿರ್ಬೇಕು ಓಕೆ ಫೈನ್ ಐದು ರೀತಿ ಇರತಕ್ಕಂಥ ರಿಟ್ಸು ವಿಶೇಷ ಇವಾಗ ನಾವು ನಿಮಗೆ ಇದ್ರದ್ದು ಒಂದು ಪಿ ಡಿ ಎಫ್ ಮತ್ತೆ ಬೇರೆ ರೀತಿ ಕ್ವಿಜಸ್ಸು ಮತ್ತೆ ನನ್ನ ಹಳೆಯ ವಿಡಿಯೋಸ್ದು ಎಲ್ಲ ನಂದು ಕ್ವಿಸಸ್ ಈಗ ಫಾರ್ ಎಕ್ಸಾಂಪಲ್ ಮೂಲಭೂತ ಹೋಗಗಳ ಕ್ವಿಸಸ್ ಡೈಲಿ ನನ್ನದು ಟೆಲಿಗ್ರಾಮ್ ಚಾನಲ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ವೆರಿ ಇಂಟ್ರೆಸ್ಟಿಂಗು ಹೊಸ ಹೊಸ ಕರೆಂಟ್ ಅಫೇರ್ಸ್ ರಿಲೇಟೆಡು ಎಕ್ಸಾಮ್ ಲೆವೆಲ್ ಕ್ವಶನ್ನು ಕೆ ಎ ಎಸ್ ಯು ಪಿ ಎಸ್ ಸಿ ಲೆವೆಲ್ ಎಫ್ ಡಿ ಎ ಪಿ ಎಸ್ ಎ ಲೆವೆಲ್ ಕ್ವಶನ್ಸು ಕೂಡ ಇರ್ತವೆ ಸೊ ಅದರಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅದು ಜಾಯ್ನ್ ಆಗಿಲ್ಲ ಅಂದರೆ ನನ್ನ ಪುನೀತ್ ಫೋರಮ್ ಅಂತ ಟೆಲಿಗ್ರಾಮ್ ಜನ ಜಾಯ್ನ್ ಆಗ್ಬೋದು ಓಕೆ ನೀವು ಇಲ್ಲೊಂದು ಟೆಲಿಗ್ರಾಮ್ ಚಾನಲ್ಗೆ ಹೋಗ್ಬಿಟ್ಟು ಪಿ ಯು ಎನ್ ಡಬ್ಲ್ ಇ ಟಿ ಎಚ್ ಸ್ಪೇಸ್ ಬಿಟ್ಟು ಎಫ್ ಒ ಆರ್ ಯು ಎಮ್ ಅಂತ ಕೊಟ್ಟರೆ ನನ್ನ ಟೆಲಿಗ್ರಾಮ್ ಚಾನಲ್ ಹೋಗುತ್ತೆ ಸೊ ದಟ್ ನೀವು ಅಲ್ಲಿ ಎಕ್ಸಾಮ್ ರಿಲೇಟೆಡ್ ಪ್ರಿಪರೇಷನ್ಸ್ಗೋಸ್ಕರ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಓಕೆ ಫೈನ್ ಸೊ ಇವಾಗ ನಾವು ಮೂವತ್ತೆರಡನೇ ಆರ್ಟಿಕಲ್ ಏನು ಹೇಳುತ್ತೆ ಅದರಲ್ಲಿರ್ತಕ್ಕಂಥ ರಿಟ್ಗಳೇನು ಸೊ ಇನ್ನೂರ ಇಪ್ಪತ್ತಾರು ಅಡಿಯಲ್ಲೂ ಕೂಡ ಅದೇ ರಿಟ್ಗಳೇ ಇರೋದು ಓಕೆ ನೋಡಿದ್ವಿ ಸೊ ಟೋಟಲ್ ಆಗಿ ಸಮರೈಸ್ ಮಾಡೋದಾದರೆ ನಾವು ಮೂವತ್ತೆರಡನೇ ವಿಧಿ ನೋಡ್ಕೊಳ್ಳಿ ಈಗ ಸಮರೈಸ್ ಮಾಡಿದ್ಮೇಲೆ ನಾನು ನಿಮಗೆ ಅದರ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತೇನೆ ಅದಕ್ಕೆ ಇದನ್ನು ಕಾನ್ಸೇಷನ್ ಇಟ್ಟು ಕೇಳಿ ಸ್ನೇಹಿತರೆ ಸಮ್ಮರೈಸ್ ಅಂದ್ರೆ ಏನು ಮೂವತ್ತೆರಡನೇ ವಿಧಿ ಸುಪ್ರೀಂ ಕೋರ್ಟ್ಗೆ ರಿಟ್ಗಳನ್ನು ನೀಡಲು ಅಧಿಕಾರ ನೀಡುತ್ತೆ ಅಲ್ವಾ ಮೂವತ್ತೆರಡನೇ ವಿಧಿ ಇದು ಒಂದು ಮೂಲಭೂತ ಹಕ್ಕು ಒಂದು ಆರ್ಟಿಕಲ್ ತರ್ಟಿ ಟು ಏನದು ಮೂಲಭೂತ ಹಕ್ಕು ಇದು ಭಾಗ ಮೂರಲ್ಲಿ ಇರ್ತಕ್ಕಂಥದಲ್ಲಿ ಸೇರಿಸಲಾಗಿರ್ತಕ್ಕಂಥದ್ದು ಇದು ಭಾಗ ಮೂರು ಆರ್ಟಿಕಲ್ ಮೂವತ್ತೆರಡು ಸಂವಿಧಾನದ ಮೂಲ ಲಕ್ಷಣವಾಗಿದೆ ಆದರೆ ಇನ್ನೂರ ಇಪ್ಪತ್ತಾರನೇ ಆರ್ಟಿಕಲ್ ಮೂಲಭೂತ ಹಕ್ಕು ವಿಧಿ ಹಕ್ಕು ಅಲ್ಲ ಆಯ್ತಾ ವಿಧಿ ಮೂಲಭೂತ ಹಕ್ಕು ಅಲ್ಲ ಆಯ್ತಾ ಇದು ಅಲ್ಲ ಓಕೆ ಇನ್ನೂರಿಪ್ಪತ್ತಾರನೇ ವಿಧಿ ಮೂಲಭೂತ ಹಕ್ಕು ಅಲ್ಲ ಇದು ನೆನ್ಪು ಇಟ್ಕೋಬೇಕಾಗಿರೋದು ಮತ್ತೆ ತುರ್ತು ಅವಧಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮತುಗೊಳಿಸಬಹುದು ಅಂದರೆ ನಿಮ್ಗೆ ಗೊತ್ತಿದೆ ತುರ್ತು ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ ಎಮರ್ಜೆನ್ಸಿ ಆದಾಗ ಅಕಾರ್ಡಿಂಗ್ ಟು ಮುನ್ನೂರ ಐವತ್ತೆರಡು ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಮುನ್ನೂರ ಐವತ್ತೆಂಟು ಮತ್ತು ಐವತ್ತೊಂಬತ್ತು ಆರ್ಟಿಕಲ್ ಅಡಿಯಲಿ ತುರ್ತು ಅವಧಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮತುಗೊಳಿಸ್ಬೋದು ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಟ್ಟು ಅಕಾರ್ಡಿಂಗ್ ಟು ಆರ್ಟಿಕಲ್ ಮುನ್ನೂರ ಐವತ್ತೆಂಟು ಡೋಂಟ್ ವರಿ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿನ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆದರೆ ಮುನ್ನೂರ ಐವತ್ತೊಂಬತ್ತನೇ ಆರ್ಟಿಕಲಲ್ಲಿ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಕೂಡ ಕೂಡ ನಾವು ಮೂಲಭೂತ ಹಕ್ಕನ್ನು ನಾವು ಕಡಿತಗೊಳಿಸ್ಬೋದು ಯಾರು ನಾವು ಅಂದರೆ ರಾಷ್ಟ್ರಪತಿಗಳು ಓಕೆ ಫೈನ್ ಸೊ ಎಮರ್ಜೆನ್ಸಿ ಟೈಮಲ್ಲಿ ಸೊ ಅದರಿಂದ ಆದರೆ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಇನ್ನೂರ ಇಪ್ಪತ್ತಾರು ಆರನೇ ಆರ್ಟಿಕಲ್ನ ನಾವು ಮಾಡೋಕ್ಕಾಗಲ್ಲ ಯಾಕೆ ಹೇಳಿ ಎಮರ್ಜೆನ್ಸಿ ಟೈಮಲ್ಲಿ ರಾಷ್ಟ್ರಪತಿಗಳಿಗೆ ಅಧಿಕಾರ ಇರೋದು ಮೂಲಭೂತ ಹಕ್ಕುಗಳಲ್ಲಿ ಮಾತ್ರ ಅದಕ್ಕೆ ಮೂವತ್ತೆರಡನೇ ಆರ್ಟಿಕಲ್ ಅಂಡಲ್ಲಿ ಏನಿದೆ ಅಂದ್ರೆ ಕಂಪ್ಲೀಟ್ ಮೂವತ್ತೆರಡರಿಂದ ಮೂವತ್ತೈದು ಅಲ್ಲಿ ಹನ್ನೆರಡರಿಂದ ಮೂವತ್ತೈದು ಆರ್ಟಿಕಲ್ ಏನಿದೆ ಅದನ್ನ ಕಡಿತಗೊಳಿಸತಕ್ಕಂಥ ಅಧಿಕಾರ ರಾಷ್ಟ್ರಪತಿಗೆ ಇರೋದು ಆದರೆ ಇನ್ನೂರ ಇಪ್ಪತ್ತಾರು ಒಂದು ಸಾಂವಿಧಾನಿಕ ಹಕ್ಕು ಅದು ಮೂಲಭೂತ ಹಕ್ಕಲ್ಲ ನೆನಪಿಟ್ಕೊಳ್ಳಿ ಕಾನೂನು ಹಕ್ಕು ಅಂತ ಕೂಡ ಹೇಳ್ಬೋದು ನೀವು ಇನ್ನೂರ ಇಪ್ಪತ್ತಾರನ ಆರ್ಟಿಕಲ್ನ ಓಕೆ ಫೈನ್ ಅರ್ಜಿದಾರನು ಸುಪ್ರೀಂ ಕೋರ್ಟ್ ಹಕ್ ಅನ್ನು ಹಕ್ಕು ಹಕ್ಕು ಎಂದು ಸಂಪರ್ಕಬಹುದು ಅದು ಮೂಲಭೂತ ಆಗಿದ್ರೆ ಮಾತ್ರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ಗೆ ಮೂಲಭೂತ ಹಕ್ಕು ವಯೋಲೇಟ್ ಆಗಿದೆ ಉಲ್ಲಂಘನ ಆಗಿದೆ ಮಾತ್ರ ಅರ್ಜಿದಾರ ಹೋಗೋಕ್ಕಾಗ ಸಾಧ್ಯ ಆಗುತ್ತೆ ಬೇರೆ ಇನ್ಯಾವ ಹಕ್ಕೂ ಕೂಡ ಹೋಗೋಕ್ಕಾಗಲ್ಲ ಡೈರೆಕ್ಟ್ ರಿಟ್ ಹೋಗೋಕ್ಕಾಗಲ್ಲ ಅರ್ಥ ಆಯ್ತಲ್ವಾ ಇನ್ನೊಂದು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಅಥವಾ ಬೆದರಿಕೆ ಹಾಕಿದಾಗ ಮಾತ್ರ ಈ ರಿಟ್ ಹೊಡ್ಡಿಸಲು ಮೂವತ್ತೆರಡನೇ ವಿಧಿ ಸುಪ್ರೀಂ ಕೋರ್ಟ್ಗೆ ಅಧಿಕಾರ ನೀಡಿರ್ತಕ್ಕಂಥದ್ದು ಕಂಪ್ಲೀಟ್ ಅರ್ಥ ಆಗಿದೆ ಅನ್ಕೊಂಡಿದೀನಿ ಈಗ ಇನ್ನೂರ ಇಪ್ಪತ್ತ ಎರಡನೇ ಇನ್ನೂರ ಇಪ್ಪತ್ತಾರನೇ ವಿಧಿ ಬಗ್ಗೆ ಮಾತಾಡ್ತೀನಿ ಸೊ ಟು ಟ್ವೆಂಟಿ ಸಿಕ್ಸ್ ಏನು ಹೇಳುತ್ತೆ ಸೊ ಇದು ನೋಡಿ ಇದು ಹೈಕೋರ್ಟ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ರಿಟ್ವರ್ಡ್ಸಲ್ಲ ಅಲ್ವಾ ನನ್ನ ಲಾಸ್ಟ್ ಪಾಯಿಂಟ್ ಎಲ್ಲ ನೋಡಿ ಇದು ಮೂಲಭೂತ ಹಕ್ಕು ಆದರೆ ಇನ್ನೂರ ಇಪ್ಪತ್ತ ಮೂಲಭೂತ ಹಕ್ಕಲ್ಲ ಅಲ್ವಾ ಇದು ಒಂದು ಅಥವಾ ಕಾನೂನಾತ್ಮಕ ಹಕ್ಕು ಅಂತ ಹೇಳ್ಬೋದು ತುರ್ತು ಪರಿಸ್ಥಿತಿ ರಾಷ್ಟ್ರಪತಿಗಳು ಇನ್ನೂರ ಇಪ್ಪತ್ತಾರನೇ ವಿಧಿಯನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ ಕರೆಕ್ಟ್ ಅಲ್ವಾ ಸಾಧ್ಯ ಇಲ್ಲ ಡೋಂಟ್ ವರಿ ಎಮರ್ಜೆನ್ಸಿ ನಾನು ತಗೊಂತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಲ್ಲಿ ನಿಮಗೆ ಕಂಪ್ಲೀಟ್ ಮಾಡ್ತೀನಿ ಎಮರ್ಜೆನ್ಸಿಸ್ ಕಂಪ್ಲೀಟ್ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ಇಂದ ಮುನ್ನೂರ ಅರವತ್ತನೇ ಆರ್ಟಿಕಲ್ ತನಕ ತುಂಬ ಇಂಪಾರ್ಟೆಂಟು ಕಂಪ್ಲೀಟ್ ಮಾಡಿಕೊಡ್ತೀನಿ ಟೊಂಡಬರಿ ಸೊ ಆರ್ಟಿಕಲ್ ಮೂವತ್ತೆರಡರಂತೆ ಇನ್ನೂರು ಇಪ್ಪತ್ತೆರಡನೇ ವಿಧಿ ಇದೆಯಲ್ಲ ಅದು ಹಕ್ಕಲ್ಲ ಅಂದರೆ ಮೂಲಭೂತ ಹಕ್ಕಲ್ಲ ಹೈಕೋರ್ಟ್ ತನ್ನ ವಿವೇಚನೆ ಗದೊಳಗೆ ಬರಹಗಳನ್ನು ನೀಡಬಹುದು ಅಂದ್ರೆ ಅರ್ಥ ಏನು ಹೇಳಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ ಸಿ ನಿಮಗೆ ಗೊತ್ತಿದೆ ಆರ್ಟಿಕಲ್ ಮೂವತ್ತೆರಡನೇ ಹೇಳುತ್ತೆ ಅಂದರೆ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದ್ರೆ ಸುಪ್ರೀಂ ಕೋರ್ಟಲ್ಲಿ ಅದು ರಿಟ್ನ ಹೊರಡಿಸ್ಬೋದು ಅಲ್ವಾ ಅಂದ್ರೆ ಹೊರಡಿಸಲೇಬೇಕು ಯಾಕಂದ್ರೆ ಮೂಲಭೂತ ಹಕ್ಕು ನ್ಯಾಯಿಕ ರಕ್ಷವಾದದ್ದು ಅಲ್ವಾ ನ್ಯಾಯಿಕ ರಕ್ಷೆ ಕೊಟ್ಟಿರ್ತದ ಮೂಲಭೂತ ಹಕ್ಕು ಮಾತ್ರ ಅದಕ್ಕೆ ಅಂಬೇಡ್ಕರ್ ಅವರು ಇದೊಂದು ಹೃದಯ ಮತ್ತೆ ಆತ್ಮ ಅಂತ ಹೇಳಿರೋದು ಆದರೆ ಬೇರೆ ಎಲ್ಲಾ ಕಡೆ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂದ್ರೆ ಬೇರೆ ಆರ್ಟಿಕಲ್ ಅಂದ್ರೆ ಬೇರೆ ಪಾರ್ಟ್ ಈ ಭಾಗ ಮೂರು ಬಿಟ್ಟು ಭಾಗ ನಾಲ್ಕಲ್ಲಿರೋ ವಿಧಿಗಳು ಬೇರೆ ಬೇರೆ ವಿಧಿಗಳನ್ನ ಏನೋ ಉಲ್ಲಂಘನೆ ಆಗಿದೆ ಅಂತ ನಾವು ಕೋರ್ಟ್ ಹೋಗೋಕ್ಕಾಗಲ್ಲ ಹೋಗೋಕ್ಕೂ ಸಾಧ್ಯನೂ ಇಲ್ಲ ಆದರೆ ಇನ್ನೂರ ಇಪ್ಪತ್ತಾರನೇ ವಿಧಿ ಇದೆಯಲ್ಲ ಈ ವಿಧಿಲಿ ನಾವೇನು ಮಾಡಬಹುದು ಅಂದ್ರೆ ಮೂಲಭೂತ ಹಕ್ಕು ಬಿಟ್ಟು ಒಂದೇ ಅಲ್ಲ ಮೂಲಭೂತ ಹಕ್ಕು ಒಂದೇ ಅಲ್ಲ ಅಂದ್ರೆ ಭಾಗ ಮೂರಲ್ಲಿ ಬರ್ತಕ್ಕಂತ ಮೂಲಭೂತ ಹಕ್ಕೇನಿದೆ ಹದಿನಾಲ್ಕರಿಂದ ಮೂವತ್ತೈದು ವಿಧಿಗಳು ಈ ವಿಧಿಗಳು ಬಿಟ್ಟು ಬೇರೆ ಒಂದು ವಿಧಿಗಳಲ್ಲಿ ಅಂಡ್ರಲ್ಲಿ ಏನಾದ್ರು ಕಾನೂನು ಉಲ್ಲಂಘನೆ ಆಗಿದೆ ಅಂತೇಳಿ ಹೈಕೋರ್ಟ್ಗೆ ಹೋಗ್ಬೋದು ಅವಾಗ ಹೈಕೋರ್ಟ್ ರೀಟ್ನ ಹೊರಡಿಸುತ್ತೆ ಅಂದರೆ ಇಲ್ಲಿ ಹೈಕೋರ್ಟ್ನ ಕೆಲಸ ಬರೀ ಮೂಲಭೂತ ಹಕ್ಕುಗಳಿಗೆ ರಿಟ್ ಹೊರಡಿಸೋದು ಒಂದೇ ಅಲ್ಲ ಬೇರೆ ಒಂದು ಕಾನೂನಾತ್ಮಕ ಉಲ್ಲಂಘನೆ ಆಗಿರ್ತಕ್ಕಂಥ ಬೇರೆ ವಿಧಿಗಳಿರತಕ್ಕಂಥ ಕಾರ್ಯಾಚರಣೆ ಕೂಡ ರಿಟ್ನ ಹೊರಡಿಸಬಹುದು ಫಾರ್ ಎಕ್ಸಾಂಪಲ್ ನೀವು ನಿಮಗೆ ಗೊತ್ತಿದೆ ಮೂವತ್ತೊಂದನೇ ಆರ್ಟಿಕಲ್ ಇದ್ದಕ್ಕಂಥ ರೈಟ್ ಟು ಪ್ರಾಪರ್ಟಿ ಅನ್ನೋದು ತೆಗೆದಾಕಿದ್ದಾರೆ ಅಲ್ವಾ ಫಂಡಮೆಂಟಲ್ ರೈಟಿನ್ ತೆಗೆದ್ ಹಾಕ್ಬಿಟ್ಟು ಎಲ್ಲ ಹಾಕಿದ್ದಾರೆ ಅಂಡರ್ ತ್ರೀ ಹಂಡ್ರೆಡ್ ಎ ಆರ್ಟಿಕಲ್ಗೆ ಹಾಕಿದ್ದಾರೆ ಕರೆಕ್ಟ್ ಅಲ್ವಾ ಮೂವತ್ತೊಂದನೇ ವಿಧಿಲಿ ಮೂಲಭೂತ ಹಕ್ಕಲ್ಲಿ ಇವಾಗ ಇದು ಮೂಲಭೂತ ಹಾಕಲಿಲ್ಲ ಮುನ್ನೂರು ಎ ಆರ್ಟಿಕಲ್ ಅಲ್ಲಿದೆ ಈಗ ನಾವು ಇದು ನಮ್ಮ ರೈಟ್ ಟು ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿನ ಸರ್ಕಾರ ವಶಪಡಿಸ್ಕೋತಿದೆ ಅಂತ ಹೇಳಿ ನಾವು ಹೈ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗಲ್ಲ ಆಯ್ತಾ ಕೇಸ್ ಹಾಕಿ ಕರೆಕ್ಟಾಗಿ ನಮಗೆ ದುಡ್ಡು ಕೊಡ್ತಲ್ಲ ಅಥವಾ ಇನ್ನೊಂದು ಏನೋ ಲಿಟಿಗೇಷನ್ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗಲ್ಲ ಯಾಕಂದರೆ ಇದು ಮೂಲಭೂತ ಹಾಕಲ್ಲ ಕಾನೂನಾತ್ಮಕ ಹಾಕೋ ಇದು ಅಷ್ಟೆ ಸೊ ಅದರಿಂದ ನಾವು ಹೈಕೋರ್ಟ್ಗೆ ಹೋಗ್ಬೋದು ಆಗ ಹೈಕೋರ್ಟ್ ರಿಟ್ನ ಜಾರಿಗೊಳಿಸುತ್ತೆ ಸರ್ಕಾರದ ವಿರುದ್ಧ ಲ್ವಾ ಸೊ ಇದೇ ಮೇನ್ ಇದನ್ನ ತಿಳ್ಕೊಬೇಕು ಒಂದು ವರಿ ನಾನು ಎರಡು ಡಿಫ್ರೆನ್ಸ್ ನೆಕ್ಸ್ಟ್ ಲೈಡ್ ಅಲ್ಲಿ ತಗೊಂಡಿದ್ದೀನಿ ಬಟ್ ಇನ್ನೂರ ಇಪ್ಪತ್ ಆರ್ಟಿಕಲ್ ಏನು ಹೇಳುತ್ತೆ ಅನ್ನೋದ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಿ ಮತ್ತು ಇನ್ನೂರ ಇಪ್ಪತ್ತಾರನೇ ವಿಧಿ ಹೈಕೋರ್ಟ್ಗೆ ಹೈಕೋರ್ಟ್ಗೆ ಈ ಸೇಮ್ ಎಲ್ಲ ಒಂದು ನಾವು ಡಿಸ್ಕಸ್ ಮಾಡಿದ್ವಲ್ಲ ರಿಟ್ಸ್ ಐದು ಟೈಪ್ ಅದನ್ನು ಕೂಡ ಕೊಟ್ಟಿದೆ ಹೊರಡ್ಸಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇವಾಗ ನಿಮಗೆ ಇನ್ನೂರಿಪ್ಪತ್ತೆರಡು ಇನ್ನೂರಿಪ್ಪತ್ತಾರು ಸಾರಿ ಇನ್ನೂರ ಇಪ್ಪತ್ತಾರು ಮತ್ತು ಮೂವತ್ತೆರಡನೇ ವಿಧಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಯಿತು ಅದರ ಕೆಲಸ ಏನು ಅದರ ಕಾರ್ಯವ್ಯಾಪ್ತಿ ಏನು ಅಂತ ಗೊತ್ತಾಯಿತು ಇವಾಗ ಇದಕ್ಕೆ ಎರಡು ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗುತ್ತೆ ಸೊ ಇಲ್ಲಿ ಅದನ್ನೇ ಲಿಸ್ಟ್ ಮಾಡಿದ್ದೆ ಮುಖ್ಯವಾಗಿ ನಾಲ್ಕು ಡಿಫ್ರೆನ್ಸ್ ಇದೆ ಓಕೆ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ವಿಶಾಲ ಹೈಕೋರ್ಟ್ ವ್ಯಾಪ್ತಿ ಸಂಕುಚಿತ ಸೊ ವಿಧಿ ಈಗ ಅಕಾರ್ಡಿಂಗ್ ಟು ಮೂವತ್ತೆರಡನೇ ವಿಧಿ ಪ್ರಕಾರ ಮೂಲಭೂತ ಉಲ್ಲಂಘನೆ ಆಗಿದೆ ಅಂತೇಳಿ ಇಡೀ ಭಾರತದಲ್ಲಿ ಯಾವುದೇ ಪ್ರದೇಶದಲ್ಲಿರಲಿ ಅವನು ಅವನು ಅಂಡಮಾನ್ ನಿಕೋಬಾರದಲ್ಲಿರಲಿ ಜಮ್ಮು ಕಾಶ್ಮೀರದಲ್ಲಿರಲಿ ಕೇರಳದಲ್ಲಿರಲಿ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸ್ಬೋದು ಆಯ್ತಲ್ವಾ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಇದೆ ಮೂಲಭೂತ ಹಕ್ಕುಗಳಿಗೋಸ್ಕರ ಮಾತ್ರ ಅದೇ ಇನ್ ವಿಧಿ ಇನ್ನೂರ ಇಪ್ಪತ್ತ ಆರನೇ ಅಡಿ ಕೇರಳದವನು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸೋಕ್ಕಾಗಲ್ಲ ಆ ಹೈಕೋರ್ಟ್ಗೆ ಮಾತ್ರ ಸಲ್ಲಿಸ್ಬೇಕು ಅಂಡಮಾನ್ ನಿಕೋಬಾರ್ ಅವನು ಅಂಡಮಾನ್ ನಿಕೋಬಾರ್ ಅವನು ಆ ಒಂದು ಅಂಡಮಾನ್ ನಿಕೋಬಾರ್ ಒಂದು ಏನು ಪಶ್ಚಿಮ ಬಂಗಾಳ ಹೈಕೋರ್ಟ್ಗೆ ಏನು ಅಡಿಲ್ ಬರುತ್ತೆ ಅಲ್ಲಿ ಮಾತ್ರ ಅವನು ಸಲ್ಸ್ಬೇಕಾಗತ್ತೆ ಸೊ ಬೇರೆ ಕಡೆ ಸಲ್ಲಿಸೋಕ್ಕಾಗಲ್ಲ ಸೊ ಅಂದ್ರೆ ಅರ್ಥ ಆ ಒಂದು ರಾಜ್ಯದ ವ್ಯಾಪ್ತಿ ಮಾತ್ರ ಇರ್ತಕ್ಕಂಥ ಅದರಿಂದ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ನಿಮಗೆ ಪ್ರಿಲಿಮ್ಸ್ಗಳಲ್ಲಿ ಕೆ ಎ ಎಸ್ ಗಳಲ್ಲಿ ಕೇಳೇ ಕೇಳ್ತಾರೆ ಇದನ್ನ ಮತ್ತು ಯು ಪಿ ಎಸ್ ಕೂಡ ಕೇಳಿದಾರೆ ಸೊ ಅದರಿಂದ ನಾನು ನಿಮ್ಮ ಡೀಟೇಲ್ ಆಗಿ ಈ ಒಂದು ಸಪ್ರೇಟ್ ವಿಡಿಯೋ ತೊಗೊಂಡಿರೋದು ಸೊ ಇದು ವ್ಯಾಪ್ತಿ ವಿಶಾಲ ಅದು ವ್ಯಾಪ್ತಿ ಸಂಕುಚಿತ ಫೈನ್ ಇನ್ನೊಂದು ಆರ್ಟಿಕಲ್ ಮೂವತ್ತೆರಡು ಸ್ವತಃ ಮೂಲಭೂತ ಹಕ್ಕು ಇದು ಅಲ್ವಾ ಇದು ಮೂಲಭೂತ ಹಕ್ಕು ಇನ್ನೂರು ಇಪ್ಪತ್ತಾರನೇ ವಿಧಿ ಮೂಲಭೂತ ಹಾಕಲ್ಲ ಹಾಗಾದ್ರೆ ಇದು ಸ್ವತಃ ಮೂಲಭೂತ ಹಕ್ಕಾಗಿರೋದ್ರಿಂದ ಈಗ ಇದು ಮೂಲಭೂತ ಹಕ್ಕಲ್ಲ ಈಗ ನೀವು ನನ್ನ ಮೂಲಭೂತ ಹಕ್ಕಾಗಿದೆ ಅಂತ ಯಾವುದೇ ಪ್ರಜೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅವನ ಒಂದು ಇದನ್ನ ಅದು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನ ಏನ್ ಆಗಿದೆ ಅಂತ ಹೇಳಿ ವಿಚಾರಣೆ ತಗೊಂಡು ಸೊ ಅದು ಸರಿ ಇದ್ರೆ ರಿಟ್ನ ಹೊರಡಿಸುತ್ತೆ ಅಂದ್ರೆ ವಿಚಾರಣೆ ಮಾಡಿದ್ರೆ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಆದರೆ ಹೈಕೋರ್ಟ್ ಇಲ್ದೆಯಲ್ಲ ಇನ್ನೂರ ಇಪ್ಪತ್ತಾರನೇ ವಿಧಿಲಿ ಏನು ರಿಟ್ನ ಸಲ್ಲಿಸ್ ಅಂದರೆ ನನ್ನ ಮೂಲಭೂತ ಹಕ್ಕಿಲ್ಲ ಅಂತ ನೀವೇನು ಹೋಗ್ತಿರಲ್ಲ ಹೈಕೋರ್ಟ್ಗೆ ಇಲ್ಲಿ ಹೈಕೋರ್ಟ್ ಏನು ಮಾಡ್ಬೋದು ನಿಮ್ಮ ಒಂದು ಮೂಲಭೂತ ಹಕ್ಕು ಉಲ್ಲಂಘನೆ ಅಂತ ಹೋಗಿದ್ರು ಕೂಡ ಅದನ್ನ ತಿರಸ್ಕರಿಸ್ಬೋದು ಯಾಕೆ ಹೇಳಿ ಇದು ಮೂಲಭೂತ ಹಕ್ಕಲ್ಲ ಯಾವುದು ಇನ್ನೂರ ಇಪ್ಪತ್ತಾರನೇ ವಿಧಿ ಕಾನೂನಾತ್ಮಕ ಹಕ್ಕು ಅಲ್ವಾ ಆದರೆ ಇದು ಮೂಲಭೂತ ಹಾಕು ಮೂಲಭೂತ ಹಕ್ಕನ್ನ ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ ನಿಮ್ಗೆ ಗೊತ್ತಿದೆ ಅಕಾರ್ಡಿಂಗ್ ಟು ತರ್ಟಿ ಟು ಆರ್ಟಿಕಲ್ ಇದು ಸ್ವತಃ ಮೂಲಭೂತ ಹಾಕಿದ್ರಿಂದ ಇದನ್ನ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟು ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು ಹಿಡನ್ ಪಾಯಿಂಟು ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅರ್ಥ ಆಗೋದು ಎಲ್ಲೂ ಕೋಚಿಂಗ್ ಸೆಂಟರ್ಗಳಲ್ಲಿ ಅಷ್ಟೊಂದು ಇದರಲ್ಲಿ ನಿಮ್ಗೆ ಬೇರೆ ಬೇರೆ ಚ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ ಅದಕ್ಕೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಎಕ್ಸಾಮಲ್ಲಿ ಈ ಥರದ್ದು ಕೇಳ್ತಾರೆ ಸ್ನೇಹಿತರೆ ಫೈನ್ ನೆಕ್ಸ್ಟು ತುರ್ತು ಪರಿಸ್ಥಿತಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಇನ್ನೂರು ಇಪ್ಪತ್ತಾರನೇ ವಿಧಿಯನ್ನು ಅಮಾನತುಗೊಳಿಸಲಾಗಲ್ಲ ಇದು ನಾನು ಲಾಸ್ಟಲ್ಲೂ ಹೇಳಿದೆ ಯಾಕಂದರೆ ಬರೀ ಮೂಲಭೂತ ಹಕ್ಕುಗಳು ಮಾತ್ರ ರಾಷ್ಟ್ರಪತಿಗಳು ಅಮಾನತು ಮಾಡೋಕ್ಕೆ ಸಾಧ್ಯ ಎಮರ್ಜೆನ್ಸಿ ಟೈಮಲ್ಲಿ ಅಂತ ಇದ್ ಗೊತ್ತಿರತಕ್ಕಂಥ ವಿಚಾರ ಇನ್ನೊಂದು ಆರ್ಟಿಕಲ್ ಮೂವತ್ತೆರಡರಂತೆ ಇನ್ನೂರ ಇಪ್ಪತ್ತೆರಡು ವಿಧಿ ಹಕ್ಕಲ್ಲ ಹೈಕೋರ್ಟ್ ತನ್ನ ವಿವೇಚನೆಗೆ ನೋಡಿ ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಹೈಕೋರ್ಟ್ನ ಇನ್ನೂರ ಇಪ್ಪತ್ತು ಆರನೇ ಆರ್ಟಿಕಲ್ ಇದೆ ಹೈಕೋರ್ಟ್ನ ವಿಚ್ ಒಂದು ವಿವೇಚನಾಧಿಕಾರಿ ಅಂದರೆ ತನ್ನ ವಿವೇಚನೆ ವಿಶೇಷಾಧಿಕಾರ ತನ್ನ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಅದು ನಿಮ್ಮ ಒಂದು ಲೆಟರ್ನ ತಗೊಳ್ಬೋದು ಅಥವಾ ತಿರಸ್ಕರಿಸ್ಬೋದು ಆದ್ರೆ ಹೈ ಸುಪ್ರೀಂ ಕೋರ್ಟ್ ಮಾತ್ರ ಹಂಗೆ ಮಾಡಕ್ಕೆ ಸಾಧ್ಯ ಯಾಕಂದ್ರೆ ಅದು ಮೂಲಭೂತ ಸ್ವತಃ ಮೂಲಭೂತ ಹಕ್ಕಾಗಿರೋದ್ರಿಂದ ಅದು ವಿಚಾರಣೆಗೆ ತಗೋಬೇಕಾಗತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಇದು ಬರೀ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಮೂವತ್ತೆರಡನೇ ಆರ್ಟಿಕಲ್ ಇರೋದು ಇನ್ನೂರ ಇಪ್ಪತ್ತಾರನೇ ಆರ್ಟಿಕಲ್ ಮೂಲಭೂತ ಹಾಕ್ಬಿಟ್ಟು ಕಾನೂನಾತ್ಮಕ ಹಕ್ಕುಗಳು ಕೂಡ ರಿಟ್ನ ಸಲ್ ಅದನ್ನ ಹೊರಡಿಸುತ್ತೆ ಯಾವುದು ಹೈಕೋರ್ಟ್ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಓಕೆ ಫೈನ್ ಸೊ ಇಲ್ಲಿ ನಾನು ನಿಮಗೆ ಒಂದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಸೊ ಇಲ್ಲಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಕೇಳೋಣ ಅಂತಂತೆ ಫೈನ್ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರಿಂದ ನಾನು ಇಲ್ಲಿ ನಾನು ಆ ಕ್ವಶನ್ನ ಪುನಃ ಎತ್ಕೊಳ್ಳೋಕ್ಕಾಗಲ್ಲ ಬಟ್ ಈ ಮೂಲಭೂತ ಹಕ್ಕು ಬಗ್ಗೆ ನಾನು ಒಂದು ಕ್ವೆಶನ್ ನಿಮಗೆ ಕೇಳ್ತೀನಿ ನೀವು ಬೇಕಾದ್ರೆ ಎರಡು ಕ್ವಶನ್ ಕೇಳ್ತೀನಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಓದ್ದಿರ್ತೀರ ಉಚಿತ ಕಾನೂನು ನೆರವು ಮೂಲಭೂತ ಹಕ್ಕ ಅಥವಾ ಅಲ್ವಾ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಹೌದು ಅಂತಂದರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಹಾಕಿ ಓಕೆ ಒಂದನೇ ಕ್ವಶನ್ ಅದು ಕ್ವಶನ್ ನಂಬರ್ ಒನ್ ಅಂತ ಹಾಕ್ಬಿಟ್ಟು ಹಾಕಿ ಎರಡನೇ ಕ್ವಶನ್ ಅಂತರ್ಜಾಲ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್ ಇಂಟರ್ನೆಟ್ನ ಬಳಸೋದ್ ಬಗ್ಗೆ ನಿಷೇಧ ಹೇರ್ತಕ್ಕಂಥದ್ದು ಇರುತ್ತಲ್ಲ ಆ ನಿಷೇಧ ಹೇರ್ಬೋದಾ ಇಲ್ವಾ ಅಂತಂದ್ರೆ ಅದು ನಮ್ಮ ಮೂಲಭೂತ ಹಕ್ಕ ಅಂತರ್ಜಾಲ ಬಳಸ್ತಕ್ಕಂಥದ್ದು ಅಥವಾ ಅಲ್ವಾ ಇದು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಆಯ್ತಾ ಒಂದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಕ್ವಶನ್ ನಂಬರ್ ಒನ್ ಉಚಿತ ಕಾನೂನು ನೆರವು ಕೊಡ್ತಕ್ಕಂಥದ್ದು ಅದು ಯಾರಿಗೆ ಆಗಲಿ ಅದು ಯಾರು ಬೇಕಾದ್ರೂ ತಗೋಬೋದು ಪ್ರಜೆ ಸಾರ್ವಜನಿಕ ಭಾರತದ ಪ್ರಜೆ ಸೊ ಅದು ಒಂದು ಮೂಲಭೂತ ಹಕ್ಕ ಅಲ್ವಾ ಮತ್ತು ಇನ್ನೊಂದು ಕ್ವಶನ್ ಅಂತರ್ಜಾಲ ಬಳಕೆ ಇದೆಯಲ್ಲ ಇಂಟರ್ನೆಟ್ ಬಳಕೆ ಅದು ನಮ್ಮ ಮೂಲಭೂತ ಹಕ್ಕ ಅಥವಾ ಅಲ್ವಾ ಸೊ ಇದೆರಡಕ್ಕೂ ಒಂದು ಆನ್ಸರ್ನಾ ಕ್ವಶನ್ ನಂಬರ್ ಒನ್ ಕ್ವಶನ್ ನಂಬರ್ ಟು ಅಂತ ಹಾಕಿ ಎಸ್ ಹೌದಾದರೆ ಹೌದು ಅಥವಾ ಎಸ್ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಓಕೆ ಫೈನ್ ಸೊ ಇದೆರಡು ಬಗ್ಗೆ ಡಿಫ್ರೆನ್ಸ್ ಹೇಳಿದ್ದೀನಿ ಮತ್ತು ಇದೇ ರೀತಿ ನಾನು ಡೀಟೇಲ್ ಅನಾಲಿಸಿಸ್ ಮಾಡಿರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ಸ್ ವಿಡಿಯೋಸ್ ಮಾಡಿದ್ದೀನಿ ಪಾರ್ಟ್ ಒನ್ ಟು ಪಾರ್ಟ್ ಟ್ವೆಲ್ ಅಪ್ಲೋಡ್ ಆಗಿದೆ ಅದರ ಪಿ ಡಿ ಎಫ್ ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮಲ್ಲಿ ನಿಮ್ಗೆ ಅಪ್ ಟು ಸೆವೆನ್ ತನಕ ಅಪ್ಲೋಡ್ ಮಾಡಿದ್ದೀನಿ ಇದು ಮಿಕ್ಕಿದ್ದು ಇನ್ನೊಂದು ಒಂದು ಈ ಒಂದು ವೀಕೆಂಡ್ ಅಷ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಡಿಟೇಲ್ ಅನಾಲಿಸಿಸ್ ಕೊಟ್ಟಿದ್ದೀನಿ ಸಚಿವಾಲಯಗಳ ಅಂಡರ್ಲ್ಲಿ ಏನೇನು ಸ್ಕೀಮ್ ಇದೆ ಕರೆಂಟ್ ಅಫೇರ್ಸ್ ಟು ತೌಸಂಡ್ ನೈನ್ಟೀನ್ ಟು ಟ್ವೆಂಟಿ ತನಕ ಏನೇನಿದೆ ಅದನ್ನು ತೊಗೊಂಡಿದ್ದೀನಿ ಮತ್ತು ಕರ್ನಾಟಕ ಜಿಯೋಗ್ರಫಿ ವಿಡಿಯೋ ಕೂಡ ಮಾಡಿದ್ದೀನಿ ಒಟ್ಟು ಐದು ಪಾರ್ಟ್ ಇದೆ ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಕಂಪ್ಲೀಟ್ ಪಾರ್ಟು ಕೂಡ ಮುಗಿಸ್ಕೊಟ್ಟಿದ್ದೀನಿ ಸೊ ವೆರಿ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್ ಎಕ್ಸಾಮ್ ಇದಕ್ಕೆ ಇದು ನಿಮಗೆ ಪ್ರಿಮ್ಸ್ ಮತ್ತು ಮೇನ್ಸ್ ಇಂದ ಕೂಡ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇದ್ರೆ ಕೆ ಎಸ್ಗೆಲ್ಲ ಅದು ಎರಡು ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಡಿಯೋ ಡೀಟೇಲ್ ಅನಾಲಿಸಿಸ್ ಮಾಡಿರ್ತಕ್ಕಂಥದ್ದು ಜೊತೆಗೆ ವಾಯುಗೋಳ ಅಂದರೆ ಅಟ್ಮಾಸ್ಫಿಯರ್ ನಿಮ್ಗೆ ಗೊತ್ತಿದೆ ಭೂಗೋಳದಲ್ಲಿ ಒಂದು ಲೀಥೋಸ್ಪಿಯರ್ ಅಂದರೆ ಶಿಲಾಗೋಳ ವಾಯುಗೋಳ ಮತ್ತೆ ಜಲಾಗೋಳ ಮತ್ತು ಇನ್ನೊಂದು ಪಾರ್ಟು ಜೀವಗೋಳ ಅಂತ ಪ್ರಮುಖವಾಗಿ ನಾಲ್ಕು ಪಾಯಿಂಟ್ ಮಾಡ್ತೀವಿ ಅದರಲ್ಲಿ ವಾಯುಗೋಳನ ನಾನು ಕಂಪ್ಲೀಟ್ ಸಿಲೆಬಸ್ನ ಮುಗಿಸಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಮುಗಿಸಿದ್ದೀನಿ ಒಂದು ಎರಡು ಮುಕ್ ಇದ್ರೆ ಅದನ್ನು ನೆಕ್ಸ್ಟ್ ಅದ್ರಲ್ಲಿ ತೊಗೋತೀನಿ ಏಳು ಪಾರ್ಟಿದೆ ನಿಮಗೆ ಮಾರುತಗರ ಆಗಿರ್ಬೋದು ಮೋಡ ವೃಷ್ಟಿ ಮತ್ತು ವಲಯಗಳು ವಾಯು ವಾತಾವರಣ ಹೆಂಗಿದೆ ಮತ್ತು ಹವಾಗುಣ ವಾಯುಗುಣ ಸೊ ಇದ್ರ ಮೇಲೆ ಸಸ್ಯವರ್ಗ ಹೆಂಗೆ ಡಿವೈಡ್ ಆಗಿದೆ ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಸೊ ಇದೆಲ್ಲ ಕಂಪ್ಲೀಟು ಈ ಒಂದು ಏಳು ಪಾರ್ಟು ಕೂಡ ಪ್ಲೇ ಲಿಸ್ಟ್ ಇದೆ ಇದ್ರದ್ದು ಪ್ಲೇಲಿಸ್ಟ್ ಇದೆ ನಿಮಗೆ ಇದ್ರದ್ದು ಕೂಡ ಪ್ಲೇ ಲಿಸ್ಟ್ ಸಿಗುತ್ತೆ ನಿಮಗೆ ಅನ್ ಅಕಾಡೆಮಿಲಿ ಹೋದರೆ ನಿಮಗೆ ಸೊ ಇವನ್ ಇದ್ರ ಲಿಂಕ್ಸ್ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಪಿ ಡಿ ಎಫ್ ಕೂಡ ಸಿಗ್ತವೆ ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡಿಲ್ಲ ನಾನು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ ವೀಡಿಯೋ ಅಷ್ಟಾಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ನಾನು ಹೇಳಿದ ಕ್ವಶನ್ಗೆ ಕಮೆಂಟಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ